ಆ ಬಿಂಬೋಪದೇಶ ಪ್ರಕರಣ ಇವಾಗ. ಯಾಕೆಂದರೆ ಅದು ಮುಖ್ಯ. ನಮ್ಮ ಇಷ್ಟೆಲ್ಲ ನಾವು ಮಾಡುವುದು ಭಗವಂತನ ಆತ್ಮವಿಜ್ಞಾನಕ್ಕೋಸ್ಕರ. ವಿಜ್ಞಾನ ಅಂದರೆ ಬಿಂಬಾಪರೋಕ್ಷ ಜ್ಞಾನ. ಮುಕ್ತಿಯನ್ನು ಕೊಡಬೇಕಾದ್ರೆ ಸ್ವಯೋಗ್ಯ ಹರಿದರ್ಶನ ಆಗಬೇಕು, ಬಿಂಬರೂಪಿ ಪರಮಾತ್ಮನ ದರ್ಶನ ಆಗಬೇಕು, ಅದು ಮುಖ್ಯ. ಆ ಬಿಂಬರೂಪಿ ಪರಮಾತ್ಮನ ಉಪದೇಶವನ್ನು ಹೇಳಲಿಕ್ಕೋಸ್ಕರ ಬಂದಿರತಕ್ಕಂಥ ಪ್ರಕರಣ. ಮನ್ನೆ ಅಕುತಚಿತ್ ಭಯಂ ಅಚ್ಯುತಸ್ಯ ಪದಾಂಬುಜೋಪಾಸನಮತ್ರ ನಿತ್ಯಂ. ಆ ಉದ್ವಿಗ್ನ ಬುದ್ಧೇ ಅಸದಾತ್ಮಭಾವಾತ್ ವಿಶ್ವಾತ್ಮನಾ ಯತ್ರ ನಿವರ್ತತೆ ಭೀಹಿ. ಅಂದರೆ ಬಿಂಬೋಪಾಸನ ನಾವು ಮಾಡುವ ಹಂತಕ್ಕೆ ಬರಬೇಕಾದ್ರೆ ಏನು ಸಾಧನವನ್ನು ಅನುಷ್ಠಾನ ಮಾಡಬೇಕು ಎಂಬ ಶಂಕೆ ಎನ್ನು ನಿರಾಕರಿಸುವಾಗ ಆ ರೂಪ ಎಂಥದ್ದು, ಅದು ಎಲ್ಲಿದೆ, ಅದರ ಉಪಾಸನೆ ಹೇಗೆ, ಇದೆಲ್ಲ ನಮಗೆ ಸಂದೇಹ ಬರುತ್ತೆ. ಇದೆಲ್ಲವುದನ್ನು ಕೂಡ ಪರಿಹಾರ ಮಾಡಿ ಉಪದೇಶವನ್ನು ಮಾಡಿ ಬಿಂಬೋಪಾಸನ ವಕ್ತಂ ತತ್ರ ಆದರದ ನಾನೇ ತಸ್ಯ ಅಪೇಕ್ಷಿತ ಅಖಿಲ ಪ್ರದ ಹೇತುತ್ವ. ಯಾಕೆ ನಮ್ಮ ಬಿಂಬೋಪಾಸನೆ ನಮಗೆ ಆದರ ಬರಬೇಕಾದ್ರೆ ಅದು ಸಕಲ ಪುರುಷಾರ್ಥಪ್ರದ ಅಂತ ಹೇಳಬೇಕಾಗತ್ತೆ. ಅದಕ್ಕೆ ಅದನ್ನು ಹೇಳಿಕೆ ಹೇಳ್ತಾ ಇದ್ದಾರೆ. ಈಗ ನೋಡಿ, ನಮಗೆ ಅಸದಾತ್ಮಭಾವ ಭಾವ, ನಮಗೆ ಅಸತ್ ಅಂದರೆ ಅಮಂಗಲವಾದ ದೇಹಾದಿಗಳಲ್ಲಿ ಆತ್ಮಭಾವ ಇದೆ, ನಾನು ನನ್ನದು ಎಂಬ ಅಭಿಮಾನ ಇದೆ. ಈ ಅಭಿಮಾನದಿಂದಲೇ ಏನಾಗಿದೆ, ಸಂಸಾರ ಬಂದಿದೆ. ಅದರಿಂದಾಗಿ ಏನಾಗಿದ್ದಾನೆ, ಉದ್ವೇಗಕ್ಕೆ ಒಳಗಾಗಿದ್ದಾನೆ, ದುಃಖಿತನಾಗಿದ್ದಾನೆ ಈ ಬಡಪಾಯಿ ಜೀವ. ಅಂತಹ ಯೋಗ್ಯ ಜೀವನಾಗಿದ್ದರೆ ಅಧಿಕಾರಿ, ಅವನು ಏನು ಮಾಡಬೇಕು ಅಂದರೆ ನಿತ್ಯವಾಗಿಯೂ ಕೂಡ ಅಚ್ಯುತಸ್ಯ ಪದಾಂಬುಜ ಉಪಾಸನಂ. ನಿತ್ಯದಲ್ಲಿಯೂ ಕೂಡ ಅಚ್ಯುತನ ಅಂದರೆ ಯಾವ ಭಕ್ತರು ಎಂದೂ ಕೂಡ ಚ್ಯುತಿಯನ್ನು ಪಡೆಯುವುದಿಲ್ಲವೋ, ಯಾರ ಭಕ್ತರು ಎಂದೂ ಚ್ಯುತಿಯನ್ನು ಪಡೆಯುವುದಿಲ್ಲವೋ, ನಮೇ ಭಕ್ತ ಪ್ರಣಶ್ಯತಿ ಅಂತ ಕೃಷ್ಣ ಹೇಳಿದಾಗೆ, ಆದ್ದರಿಂದಾಗಿ ಆ ಭಗವಂತನನ್ನು ಅಚ್ಯುತ ಅಂತ ಕರೀತಾರೆ. ಅವರಿಗೆ ಚ್ಯುತಿ ಇಲ್ಲ, ಅವನ ಭಕ್ತರಿಗೂ ಚ್ಯುತಿ ಇಲ್ಲ. ಗುಣದಿಂದ ಚ್ಯುತನಲ್ಲದವನು ದೇಹನಾಶ, ಸ್ವರೂಪನಾಶ, ದುಃಖ ಪ್ರಾಪ್ತಿ, ಅಪೂರ್ಣತ, ನಾಲ್ಕು ವಿಧವಾದ ನಾಶವೊಂದಿಂದ ದೂರನಾದವನು ನಂಬಿದ ಭಕ್ತರು ಅವ ಎಂದೂ ಚ್ಯುತರಾಗುವುದಿಲ್ಲ, ತಾನು ಎಂದೂ ಚ್ಯುತನಾಗುವುದಿಲ್ಲ. ಈ ಎಲ್ಲ ಕಾರಣದಿಂದ ಅಚ್ಯುತ ಅನಿಸ್ಕೊಂಡ ಆ ಭಗವಂತನ ಉಪಾಸನವನ್ನೇ ನಾವು ಮಾಡಬೇಕು. ಆ ಉಪಾಸನ ಏನಿದೆ ಅದರಿಂದಾಗಿ ನಕುತಶ್ಚಿತ್ ಭಯಂ, ಅಕುತಶ್ಚಿತ್ ಭಯಂ, ಯಾವ ಮೂಲೆಯಿಂದಲೂ ಕೂಡ ನಮಗೆ ಭಯ ಬರಲಿಕ್ಕೆ ಸಾಧ್ಯ ಇಲ್ಲ. ಸರ್ವಾತ್ಮನ ಸಂಸಾರ ದುಃಖ ನಿವೃತ್ತಿ ಆಗ್ತದೆ ಎಂಬುದಾಗಿ ನಾನು ಭಾವಿಸ್ತೇನೆ. ಇದು ನನ್ನ ಅನುಭವ ಮಾತ್ರ ಅಲ್ಲ ಇದು. ಯಾಕೆಂದರೆ ಆ ಜಯಂತೆಯ ಉಪಾಖ್ಯಾನದಲ್ಲಿ ಹೇಳಿರತಕ್ಕಂಥ ಮಾತು ಆ ವ್ಯಕ್ತಿ. ಯಾಕೆಂದರೆ ಋಷಭನಾಮಕ ಪರಮಾತ್ಮನ ಮಕ್ಕಳು ಅವರು ಜಯಂತೆಯರಂತ, ಅವರ ಮಾತು ಮೊತ್ತ ಮೊದಲೇ ಈ ಏಕಾದಶ ಸ್ಕಂಧದಲ್ಲಿ ಬರ್ತದೆ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಬಂದು ಅಲ್ಲಿ ಉಪದೇಶ ಕೊಡ್ತಾರೆ. ಬಹಳ ಮನನೀಯವಾದದ್ದು ಉಪದೇಶ ಅದು. ಅದರಲ್ಲಿ ಒಬ್ಬೊಬ್ಬರೇ ಬಂದು ಉಪದೇಶ ಕೊಡುವಾಗ ಇಷ್ಟು ಮಂದಿ ಬರ್ತಾರೆ ನೋಡಿ, ಕವಿ ಹರಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಆವಿರ್ಹೋತ ದ್ರುಮಿಲ ಚಮಸ ಕರಭಾಜನ. ಒಂಬತ್ತು ಇವರು ಸನ್ಯಾಸಿಗಳಾಗಿ ಹೋಗಿಬಿಡ್ತಾರೆ. ಪರಮಾತ್ಮನ ಋಷಭನಾಮಕ ಪರಮಾತ್ಮನ ಇಂದ ಜಯಂತೀ ದೇವಿಯಲ್ಲಿ ಅವತಾರ ಮಾಡಿದರು. ಅವರು ಒಂಬತ್ತು ಮಂದಿ ಸನ್ಯಾಸಿಗಳಾದರು. ಅವರು ಉಪದೇಶ ಇತ್ತು. ಅವರ ಉಪದೇಶದಲ್ಲಿ ಕವಿ ಎಂಬವನಿದ್ದಾರಲ್ಲ, ಅವನು ಹೇಳಿರ್ತಕ್ಕಂಥ ಮಾತಿ, ಅವನು ಖಂಡಿತವಾಗಿಯೂ ಕೂಡ ನಮಗೆ ಬಿಂಬ ಉಪಾಸನೆ ಮಾಡಿದ್ರಿಂದಾಗಿ ಯಾವ ಥರದ ಭಯವೂ ಇಲ್ಲ, ಸಂಸಾರದಿಂದ ನಾವು ಮುಕ್ತರಾಗ್ತೇವೆ. ಇದು ನನ್ನ ಅನುಭವ ಮಾತ್ರ ಅಲ್ಲ, ಇದು ಭಾಗವತ ಶಾಸ್ತ್ರದಲ್ಲಿಯೂ ಕೂಡ ಅದೇ ರೀತಿಯಾಗಿ ನಿರ್ಧಾರಿತವಾಗಿದೆ ಎಂಬ ಮಾತನ್ನು ಹೇಳ್ತಾರೆ. ಯತ್ರ ಅಂತದು, ಆ ಯತ್ರ ಎಂಬುದಲ್ಲಿ ವಿಶೇಷವಾಗಿ
ಅವನು ಒತ್ತು ಕೊಡ್ತಾ ಇದ್ದಾನೆ. ಯತ್ರ ವಿವರ್ತತೆ ಭೀಹಿ, ಯಾವ ಭಗವಂತನ ಉಪಾಸನೆ ಮಾಡಿದರೆ ಸಂಸಾರದ ಭಯ ಪರಿಹಾರ ಆಗತ್ತೆ. ಹಾಗಾಗಿ ಸರ್ವಾತ್ಮನ ನಾವು ಏನು ಮಾಡಬೇಕು, ಕಿಂಚಿದಪಿ ವ್ಯವಹಾರ ಸರ್ವಾತ್ಮನ ನಿವೃತ್ತಿ ಆಗತ್ತೆ, ಸ್ವಲ್ಪವೂ ಉಳಿಯುವುದಿಲ್ಲ ಭಯ. ಇದು ಶಾಸ್ತ್ರದಲ್ಲಿ ನಿಶ್ಚಿತವಾಗಿದೆ ಎಂಬುದಾಗಿ ಹೇಳ್ತಾರೆ. ಅಲ್ಲ, ಸರ್ವಾತ್ಮನ ನಮಗೆ ಸಂಸಾರದ ಭಯ ನಿವೃತ್ತಿ ಆಗತ್ತೆ ಉಪಾಸನೆ ಮಾಡಿದರೆ. ಇದನ್ನು ಅನುಭವಾರೂಢ ಮಾಡಲಿಕ್ಕೋಸ್ಕರವೇ ಸಂಸಾರಾತ್ ಅಂತ ಹೇಳಲಿಲ್ಲ. ಅಲ್ಲಿ ಹೀಗೆ ಹೇಳಬೇಕಿತ್ತು, ಉದ್ವಗ್ನ ಬುದ್ಧೇಹೇ ಉದ್ವಿಗ್ನ ಬುದ್ಧೇಹೇ ಅಸದಾತ್ಮ ಭಾವಾತ್ ನಿವರ್ತತೆ ಭೀಹಿ ಅಂತುಂಟಲ್ಲಿ. ವಸ್ತುತತ್ವ ನಮಗೇನು ಹೇಳಬೇಕಿತ್ತು ಅಂದರೆ ಸಂಸಾರದಿಂದ ನಿವೃತ್ತಿ ಆಗತ್ತೆ ಅಂತ ಹೇಳಬೇಕಿತ್ತು. ಆ ಶಬ್ದವನ್ನು ಬಳಸದೇನೆ ಏನು ಮಾಡ್ತಾರೆ, ಅಸದಾತ್ಮ ಭಾವಾತ್ ಭೀಹಿ ನಿವರ್ತತೆ. ಇದನ್ನು ಯಾಕೆ ಹೇಳಬೇಕು, ಸಂಸಾರಾದ್ ಭೀ ನಿವರ್ತತೆ ಅಂತ ಹೇಳದೇನೆ ಆ ಸಂಸಾರಕ್ಕೆ ಮೂಲಭೂತವಾಗಿರ್ತಕ್ಕಂತಹ ಯಾವುದು ಶಬ್ದ, ಅದು ಅಸದಾತ್ಮ ಭಾವ. ದುಷ್ಟವಾದ ಅಮಂಗಲವಾದ ದೇಹಗೇಹಾದಿಗಳಲ್ಲಿ ನಾನು ನನ್ನದು ಅಂತ ಅಭಿಮಾನ ಏನಿದೆ, ಇದೇ ಸಂಸಾರಕ್ಕೆ ಮೂಲ. ಸಂಸಾರಕ್ಕೆ ಮೂಲವಾದಂತಹ ಶಬ್ದವನ್ನು ಬಳಸಿ ಆ ಮೂಲದಿಂದ ಅವನು ಬಿಡುಗಡೆ ಆಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ತಸ್ಯ ಚ ಉಪಾಸನೆಯ ವಿರೋಧಸ್ತು ಸ್ಫುಟತ ಸ್ಫುಟತರ ಇತಿ ಮೂಲಸ್ಯವ ವಿಚ್ಛೇದೆ ಸರ್ವಾತ್ಮನ ನಿವೃತ್ತಿ ಸುಲಭೈವ. ಅದು ಮೂಲ, ಯಾಕೆ ಸರ್ವಾತ್ಮನ ನಿವೃತ್ತಿ ಆಗತ್ತೋ ಇಲ್ಲೋ ಗೊಂದಲ ಮಾಡಬೇಡ್ರಿ. ಭಗವಂತನ ಉಪಾಸನೆ ಮಾಡಿದರೆ ಸಂಸಾರಕ್ಕೆ ಮೂಲಭೂತವಾಗಿರ್ತಕ್ಕಂತಹ ನಾನು ನನ್ನದು ಎಂಬ ಈ ದುರಭಿಮಾನ ಏನಿದೆ, ಈ ದುರಾಗ್ರಹ ಏನಿದೆ, ಇದು ಕತ್ತರಿಸಿ ಹೋಗುತ್ತೆ. ಮೂಲವೇ ಕತ್ತರಿಸಿದರೆ ಮತ್ತೆ ನಿರ್ಮೂಲ ಆದರೆ ಮತ್ತೆ ಸಂಸಾರ ವೃಕ್ಷ ಎಲ್ಲಿರಬೇಕು. ಸರ್ವಾತ್ಮನ ನಿವೃತ್ತಿ ಆಗತ್ತೆ ಅಂದರೆ ಮೂಲ ಉತ್ಪಾದನೆ ಮಾಡಿದ್ರಿಂದಾಗಿ ಮೂಲವೇ ನಾಶ ಆಗಿಬಿಡುತ್ತೆ. ಯಾವುದರಿಂದ, ಆ ಭಗವಂತರು ಬಿಂಬರೂಪಿ ಭಗವಂತರ ಉಪಾಸನೆಯಿಂದ. ಅದನ್ನು ಹೇಳಲಿಕ್ಕೋಸ್ಕರ ಹಾಗೆ ಹೇಳ್ತಾ ಇದ್ದಾರೆ. ಸರ್ವಾತ್ಮನ ದುಃಖ ನಿವೃತ್ತಿ ಹೇತುತೆಯ ಇದಂ ಉಪಾಸನ ಅತ್ಯಂತ ನಾವು ಸ್ವೀಕಾರ ಮಾಡಬೇಕಾದದ್ದು ಅಂತ ಹೇಳಿ, ಇವಾಗ ವಿದ್ಯಾ ತಪ ಪ್ರಾಣ ನಿರೋಧ ಮೈತ್ರಿ ತೀರ್ಥಾಭಿಷೇಕ ವ್ರತ ದಾನ ಜಪ್ಯೈ ನಾತ್ಯಂತ ಶುದ್ಧಿಂ ರಪದೇಂತರಾತ್ಮ ಯಥಾರ್ಜಿತ್ತೋ ಭಗವತ್ಯನಂತೆ. ಇದು ಮೂರನೇ ಸ್ಕಂದದ ಅಲ್ಲ, ಹನ್ನೆರಡನೇ ಸ್ಕಂದದಲ್ಲಿ ಹೇಳ್ತಕ್ಕಂಥ ಮಾತು, ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳಿತಕ್ಕಂಥ ಮಾತು. ಅದೇ ಪರೀಕ್ಷಿತ ರಾಜ ಕುರಿ ಅದೇ ಗೊತ್ತಾಯ್ತು. ಈಗ ನಮಗೆ ಅತ್ಯಂತ ಮಡಿಯಾಗಬೇಕಾಗಿದೆ. ಮಡಿಯಾಗುವ ಬಗೆ ಹೇಗೆ, ಭಗವಂತನ ಉಪಾಸನೆ ಧ್ಯಾನದಿಂದ ಎಷ್ಟು ಶುದ್ಧ ಆಗ್ತೇವೋ ಅಷ್ಟು ಖಂಡಿತವಾಗಿಯೂ ಕೂಡ ನಮ್ಮ ಇದು ಬೇರೆ ಇಂದ ಆಗುವುದಿಲ್ಲ. ಹಾಗ ದೇವರ ಉಪಾಸನೆ ಪ್ರಧಾನ ಪಾತ್ರ ವಹಿಸ್ತದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಉಪಾಸನಾ ಮಾತ್ರದಿಂದ ಸರ್ವಾತ್ಮ ದುಃಖ ನಿವೃತ್ತಿ ಆಗುವುದು ಹೇಗೆ ಅಂದರೆ, ಸರ್ವಕ್ಕೂ ದುಃಖಕ್ಕೂ ಮೂಲಭೂತವಾದದ್ದು ಮನಸ್ಸು. ಅಶುದ್ಧವಾದ ಮನಸ್ಸೇ ಕಾರಣ ಎಲ್ಲ ದುಃಖಕ್ಕೂ. ಮನಸ್ಸು ನಿರ್ಮಲವಾಗಿದ್ದರೆ ದುಃಖ ಇದೆ. ಅಶುದ್ಧವಾದ ಮನಸ್ಸು ದುಃಖಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಅಶುದ್ಧಿಷ್ಟ ಮನಸ್ಸ ಉದ್ವೇಗ ಇವ. ಮನಸ್ಸು ಅಶುದ್ಧಿ ಅಂದ್ರೆ ಏನು, ಉದ್ವೇಗ, ನಾನಾ ಥರದ ಕ್ಷೋಭೆಗಳು ಮನಸ್ಸಿನಲ್ಲಿ, ಇದೇ ಅಶುದ್ಧಿ. ಇದರಿಂದಾಗಿ ನಮ್ಮ ಸಂಸಾರ ದುಃಖ. ಹಾಗಾಗಿ ಅದರಿಂದಾಗಿ ಉದ್ವೇಗದಿಂದ ನಮಗೆ ನಾನಾ ಥರದ ದುಃಖಗಳು ಬರುತ್ತೆ. ಹಾಗಾಗಿ ಮನಸ್ಸು ಭಗವಂತನಲ್ಲಿ ಪ್ರವೇಶ ಮಾಡಿದಾಗ ಮನಸ್ಸು ಅಶುದ್ಧ ಆಗುವುದಿಲ್ಲ. ಮನಸ್ಸು ಅಶುದ್ಧ ಆಗಿಲ್ಲ ಅಂದರೆ ದುಃಖ ಕಾರಣವಾದದ್ದು ಯಾವುದೂ ಇಲ್ಲ, ಅವನು ಸುಖವಾಗಿರ್ತಾರೆ. ಅದನ್ನು ತೋರ್ಲಿಕ್ಕೋಸ್ಕರವೇ ಮನಸ್ಸು ಉದ್ವಿಗ್ನ ಮನಸ್ಸಃ ಅಂತ. ಮನಸ್ಸು ದುಃಖ ಕಾರಣ ಅಲ್ಲ, ಉದ್ವೇಗದಿಂದ ಕೂಡಿದ ಮನಸ್ಸು ದುಃಖ ಕಾರಣ, ಅದು ಅಶುದ್ಧ ಮನಸ್ಸು. ಹಾಗಾಗಿ ಅದನ್ನು ತೊಳೆಯುವ ಬಗೆ ಹೇಗೆ ಅಂದರೆ, ಆ ಅಶುದ್ಧವಾದ ಮನಸ್ಸನ್ನು ಭಗವಂತನ ಸ್ಪರ್ಶ ಮಾಡಿದಾಗ ಮನಸ್ಸು ಶುದ್ಧವಾಗತ್ತೆ, ದುಃಖ ಉದ್ವೇಗ ಹೋಗುತ್ತೆ, ಸುಲಭವಾಗಿ ಅವನು ಸುಖವಾಗಿರ್ಬೋದು. ಯಾಕೆಂದರೆ ಚಿಂತೆ ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ. ಚಿಂತೆ ಮಾಡಿದರೆ ಉದ್ವೇಗ, ಅದು ದೇವರನ್ನ ಚಿಂತೆ ಮಾಡಿದ್ರೆ ನಿಶ್ಚಿಂತೆ. ಪುರಂದರ ಬಿಟ್ಟನ್ನು ನೆನೆದ್ರೆ ನಿಶ್ಚಿಂತೆ ಅಂತ ಹೇಳಿಲ್ವಾ ದಾಸರು? ಅದೇ ಚಿಂತೆ ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ.
ಅದಕ್ಕೆ ಅದನ್ನು ದೇವರಲ್ಲಿ ಇಡಬೇಕು ಎಂಬ ಮಾತು ಹೇಳ್ತಾರೆ. ವಿದ್ಯಾ ಅದೇ ಹೇಳ್ತಾರೆ. ಹಾಗಾಗಿ ಮನಃಶುದ್ಧಿಯನ್ನು ಉಂಟು ಮಾಡಿ ಭಗವಂತನ ಉಪಾಸನೆ ದುಃಖವನ್ನು ನಿವೃತ್ತಿ ಮಾಡ್ತದೆ, ನಮ್ಮ ಮನಸ್ಸಿನ ಕೊಳೆಯನ್ನು ನಿವೃತ್ತಿ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಾವೊಂದು ಕೇಳೋದು ಪ್ರಶ್ನೆ ಏನಂದರೆ, ಈಗ ವಿದ್ಯಾದಾನಾದಿಗಳಂದು ಕೂಡ ಶುದ್ಧಿ ಇರಬೇಕಾದ್ರೆ ಭಗವಂತನ ಪಾದಾರವಿಂದವೇ ನಮ್ಮ ಸಂಸಾರ ಭಯವನ್ನು ಪರಿಹಾರ ಮಾಡುತ್ತೆ, ದುಃಖವನ್ನು ನಿವೃತ್ತಿ ಮಾಡುತ್ತೆ ಅಂತ ಯಾಕೆ ಹೇಳಬೇಕು? ನಾವು ವಿದ್ಯಾ ತಪಸ್ಸು ಮಾಡ್ತೇವೆ, ಪ್ರಾಣಾಯಾಮ ಮಾಡ್ತೇವೆ, ಭೂತ ಮೈತ್ರಿ ಎಲ್ಲ ಜೀವರಾಶಿಗಳಲ್ಲಿ ಉಪಕಾರ ಮಾಡ್ತೇವೆ, ಅಭಿಷೇಕ ಗಂಗಾದಿ ತೀರ್ಥರ ಸ್ನಾನ ಮಾಡ್ತೇವೆ, ಏಕಾದಶಿ ವ್ರತ ಮಾಡ್ತೇವೆ, ದಾನ ಮಾಡ್ತೇವೆ, ಮಂತ್ರ ಜಪ ಮಾಡ್ತೇವೆ, ಅದರಿಂದಾಗಿ ಮನಃಶುದ್ಧಿ ಆದಾಗ ನಮ್ಮ ದುಃಖ ನಿವೃತ್ತಿ ಆಗೋದಿಲ್ವಾ? ದೇವರ ಉಪಾಸನೆ ಮಾಡಬೇಕೇನೋ? ಮನಃಶುದ್ಧಿಗೆ ಬಹಳ ಬಹಳ ಇದೆಲ್ಲ ಉಂಟು, ಉಪಾಯ ಉಂಟು. ಅಂದರೆ ಅಂದರೆ ಆ ಸರ್ವಾತ್ಮನ ನಿವೃತ್ತಿಷ್ಟು ಅತ್ಯಂತ ಶುದ್ಧೈವ. ಸರ್ವಾತ್ಮನ ನಿಮಗೆ ಸಂಸಾರ ದುಃಖ ನಿವೃತ್ತಿ ಆಗಬೇಕಾದ್ರೆ ಮನಸ್ಸು ಅತ್ಯಂತ ಶುದ್ಧಿ ಆಗಬೇಕು. ಆಯಿತಾ? ಆ ಅತ್ಯಂತ ಶುದ್ಧಿ ಆಗುತ್ತೆ ನಿಮ್ಮ ಸಾಧನೆಗೆ ಅನುಗುಣವಾಗಿ ಇದು ಶುದ್ಧಿ ಆಗುತ್ತೆ. ಸಾಧ್ಯ ಅತ್ಯಂತಿಗೆ ಮನಃಶುದ್ಧಿ ಉಪಾಸನದಿಂದ ಆಗ್ತದೆ, ವಿನಃ ಅಷ್ಟು ಶುದ್ಧಿ ಆಗುವುದಿಲ್ಲ. ವೇದ ಅಧ್ಯಯನ, ಪ್ರಾಣಾಯಾಮ, ಪರೋಪಕಾರ, ಗಂಗಾದಿ ಸ್ನಾನ, ಅದರಿಂದ ಅಷ್ಟು ಶುದ್ಧಿ ಆಗುವುದಿಲ್ಲ. ಸರ್ವಾತ್ಮನ ಬುಡಸಹಿತವಾಗಿ ದುಃಖ ನಿವೃತ್ತಿ ಆಗಬೇಕು ನಿಮಗೆ. ಅಂಥ ಒಂದು ಶುದ್ಧಿ ನಿಮ್ಮ ಮನಸ್ಸಿಗೆ ಆಗಬೇಕಾದ್ರೆ ಗಂಗಾ ಸ್ನಾನಾದಿಗಳಿಂದಲೂ ಆಗೋದಿಲ್ಲ, ವ್ರತ ಹೋಮಾದಿಗಳಿಂದಲೂ ಆಗೋದಿಲ್ಲ, ಭಗವದ್ ಉಪಾಸನೆಯಿಂದ ಮಾತ್ರ ಆಗೋದಿಲ್ಲ. ಅದು ಅತ್ಯಂತ ಶುದ್ಧಿ, ಅದರಿಂದಾಗಿ ನಮಗೆ ಸರ್ವಾತ್ಮನ ದುಃಖ ನಿವೃತ್ತಿ. ಅದಕ್ಕೋಸ್ಕರ ಅದನ್ನೇ ಹೇಳ್ತಾರೆ, ಭಗವತ್ಯನಂತೆ ಹೃದಯ ಸ್ಥಿತೆ, ಅನಂತ ರೂಪಿಯಾದ ಭಗವಂತ ಹೃದಯದಲ್ಲಿದ್ದಾಗ ಯಾದೃಶೀ ಶುದ್ಧಿ, ಎಷ್ಟು ನಮ್ಮ ಮನಸ್ಸು ಶುದ್ಧ ಆಗುತ್ತೋ ಅಷ್ಟು ವಿದ್ಯಾದಿಗಳಿಂದಲೂ ಕೂಡ ಆಗುವುದಿಲ್ಲ, ವೇದಾಧ್ಯಯನಾದಿಗಳಿಂದಲೂ ಆಗುವುದಿಲ್ಲ. ಅದರಿಂದಾಗಿ ಏನು ಮಾಡಬೇಕು? ಹೆಚ್ಚು ಯಾವುದು ಮಾಡಬೇಕು? ಭಗವಂತನ ಉಪಾಸನೆ ಮಾಡಬೇಕು. ಮತ್ತೆ ಬಂತು, ಮತ್ತೆ ಬಂತೋ ಇಲ್ಲೋ? ಸಂಶಯ ಬಂತೋ ಇಲ್ಲೋ? ಏನು ಸಂಶಯ ಬಂತು? ಹಾಗಾದರೆ ಶಾಸ್ತ್ರ ಅಧ್ಯಯನ ಮಾಡಿದ್ದೆಲ್ಲ ವ್ಯರ್ಥ. ಈಗ ಅದರರ್ಥ, ವೇದ ಪಠಣಾದಿಗಳನ್ನು ಮಾಡ್ತಾವರೆ, ವೇದಮಂತ್ರ ಪಾರಾಯಣ, ಪಾರಾಯಣ ಮಾಡಿದ್ರೆ ಪಾಪ ಹೋಗುತ್ತಂತು, ಜಪಾದಿಗಳು ಮಾಡಿದ್ರೆ ಹೋಗುತ್ತಂತು. ಆದರೆ ಅಲ್ಲಿ ಮನಸ್ಸು ಹೋಗುತ್ತೆ. ವೇದ ಪಾಠ ಮಾಡುವಾಗ ಮನಸ್ಸೆಲ್ಲೋ ಇರ್ಬೋದು, ಸ್ವಲ್ಪ ಶಾಸ್ತ್ರದ ಅರ್ಥ ಚಿಂತನೆ ಮಾಡುವಾಗ ಮಾತ್ರ ಮನಸ್ಸು. ನಮಗೆ ಉಪಾಸನೆ ಅಂದರೆ ಕೇವಲ ಧ್ಯಾನ ಮಾಡುವುದಂತ ಇಷ್ಟೇ ಅರ್ಥ ಅಲ್ಲ, ಶಾಸ್ತ್ರ ವಿಮರ್ಶ ರೂಪ. ಸೋಪಾಸನಾದಿವಿಧ ಶಾಸ್ತ್ರ ಅಭ್ಯಾಸ ರೂಪಿಣಿ ಧ್ಯಾನ ರೂಪ. ಧ್ಯಾನವೂ ಒಂದು ಉಪಾಸನೆಯ ಮುಖ, ಮತ್ತೊಂದು ಶಾಸ್ತ್ರ ಶ್ರವಣ ಮನನಾದಿಗಳು ಮಾಡುವುದು ಕೇವಲ ಗುರು ಏನು ಅಂತ ಹೇಳ್ತಾನೆ ಅದನ್ನು ಅಧ್ಯಯನ ಮಾಡೋದೊಂದು ಬೇರೆ, ವೇದ ಪಠನ ಮಾಡೋದು ಬೇರೆ. ಇಲ್ಲಿ ಶಾಸ್ತ್ರ ವಿಮರ್ಶ ರೂಪವಾದದ್ದು ಉಪಾಸನ, ಅದು ಅದು ಮಾಡಲೇಬೇಕು. ಯಾಕಂದರೆ ಅದು ಇರುವಾಗಲೇ ಎಲ್ಲದಕ್ಕಿಂತ ಜಾಸ್ತಿ ದೇವರ ಅನುಗ್ರಹ ಇದ್ದರೆ ಪೂಜೆ ಪುನಸ್ಕಾರ ಜಪದಿಂದ ಮನಸ್ಸು ಅಷ್ಟು ಏಕಾಗ್ರತೆಯನ್ನು ಪಡೆಯುವುದಿಲ್ಲ. ಶಾಸ್ತ್ರ ಶ್ರವಣ ಪಾಠ ಪ್ರವಚನ, ಯಾಕೆಂದರೆ ಕೇಳೋರಿಗಿಂತಲೂ ಕೂಡ ಹೇಳೋರಿಗೆ ಸ್ವಲ್ಪ ಏಕಾಗ್ರತೆ ಜಾಸ್ತಿ ಇರುತ್ತೆ. ಪಾಠ ಪ್ರವಚನದಲ್ಲಿ ಜವಾಬ್ದಾರಿ ಇರುತ್ತೆ, ಕೇಳೋರಿಗೆ ಜವಾಬ್ದಾರಿ ಇರುವುದಿಲ್ಲ ಸ್ವಲ್ಪ ಅಷ್ಟು. ಆದರೆ ಪೂಜೆ ಪುರಸ್ಕಾರ ಜಪದಲ್ಲಿ ನಮ್ಮ ಮನಸ್ಸು ಅಷ್ಟು ಏಕಾಗ್ರ ಆಗೋದಿಲ್ಲ, ಪಾಠ ಪ್ರವಚನದಲ್ಲಿ ಎಷ್ಟು ಏಕಾಗ್ರತೆ ಬರುತ್ತೋ ಅಷ್ಟು. ಅದರಲ್ಲಿ ಕೇಳೋರಿಗಿಂತಲೂ ಕೂಡ ಹೇಳೋರಿಗೆ ಇನ್ನಷ್ಟು ಏಕಾಗ್ರತೆ ಇರುತ್ತೆ. ಎದ್ದಾತ ಅಂತ ಹೇಳಿಬಿಟ್ರೆ ಆಗೋದಿಲ್ಲ, ಖುಷಿ ಬಂದ ಏಕಾಗ್ರತೆ ಬೇಕಾದರೆ. ಅದಕ್ಕೆ ಆ ಉಪಾಸನ ಅಂದರೆ ಶಾಸ್ತ್ರಾಭ್ಯಾಸ ರೂಪ ಉಪಾಸನೆ ಇಟ್ಕೊಂಡಾಗ ಮನಸ್ಸೋದಾಗ ಅತ್ಯಂತ ಶುದ್ಧಿ ಬರುತ್ತೆ ನಮಗೆ. ತಾವದ್ ಭಯಂ ದ್ರವಿಣ ದೇಹ ಸುಹನ್ನಿಮಿತ್ತಂ ಶೋಕ ಸ್ಪೃಹ ಪರಿಭವೋ ವಿಪುಲಶ್ಚ ಲೋಭ ತಾವನ್ಮಮೇತ್ಯವಗ್ರಹ ಆರ್ತಿ ಮೂಲಂ ಯಾವನ್ನ ತೇಂಗ್ರಿ ಭಯಂ ಪ್ರವೃಣೀತ ಲೋಕ. ಚೂರ್ಕೊಳ್ಳಿ, ಇದು 3:10 ಏನು ಮಾಡ್ತೇವೆ? ಮೂರನೇ ಸ್ಕಂದದಲ್ಲಿ ಶ್ರೀಹರಿ ಎನ್ನು ಕುರಿತು ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಅಲ್ಲಿ ಒಬ್ಬ ಮನುಷ್ಯನಿಗೆ
ಈಗ ಹಾಗಾದ್ರೆ ನಾವು ಬಿಂಬರೂಪಿ ಭಗವಂತನ ಉಪಾಸನೆ ಮಾಡ್ತೇವೆ, ಯಾವ ದಿವಸ ಶುರು ಮಾಡಿದ್ದೆವು ಆ ದಿವಸ ಖಂಡಿತವಾಗಿ ಕೂಡ ಏನಾಗ್ಬೇಕು, ದುಃಖ ನಿವೃತ್ತಿ ಆಗಲೇಬೇಕಲ್ವಾ? ಒಂದು ದಿವಸ ಮಾಡಿದ್ರೆ ಸಾಕ ಆಗತ್ತಾ? ಅದು ನಾವು ಹೇಳೋದಿಲ್ಲ. ನಿತ್ಯದಲ್ಲಿ ಮಾಡುವವನಿಗೆ ಮಾತ್ರ ಅಭ್ಯಾಸ ಪಾಠವ ಬಲದಿಂದ ಅಲ್ಲೇ ಮನಸ್ಸನ್ನು ಇಡದ್ರಿಂದಾಗಿ ಆತ್ಯಂತಿಕ ಶುದ್ಧಿ ಲಾಭ ಆಗುತ್ತೆ. ಪ್ರಾಕ್ಟೀಸ್ ಮುಖ್ಯ, ಒಂದಿರೋದಿಲ್ಲ ಆಗೋಲ್ಲ. ಪ್ರಾಕ್ಟೀಸ್ ಮಾಡಿ 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 ಅಲ್ಲೇ ಮನಸ್ಸೋದಾಗ ಆತ್ಯಂತಿಕ ಶುದ್ಧ ಲಾಭ ಆಗತ್ತೆ. ಆಗ ಅದರಿಂದಾಗಿ ಆತ್ಯಂತಿಕ ಕ್ಲೇಶ ನಿವೃತ್ತಿ ಆಗತ್ತೆ. ಆದರೆ ಒಂದು ಮುಂಚಿನ ದಿನ ಅದಕ್ಕಿಂತ ಮೊದಲು ಉಪಾಸನಾ ಅನುಷ್ಠಾನ ಮಾಡಿದಾಗ ಇವತ್ತೊಂದಕ್ಕೆ ಹೋಗತ್ತಂತೆ, ನಾಳೆ ಮತ್ತೊಂದಕ್ಕೆ ಹೋಗತ್ತಂತೆ, ದುಃಖ ಕಡಿಮೆ ಆಗ್ತಾ ಬರುತ್ತಂತೆ. ನೋಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನೋಡಿ, ಆಯ್ತಾ? ಪ್ರಾಕ್ಟೀಸ್ ಮಾಡಿ, ಆಗತ್ತೋ ಇಲ್ಲ ನೋಡಿ. ಭಗವಂತನ ಉಪಾಸನೆ ಮಾಡಿದಾಗ ಇವತ್ತೊಂದು ಉಪಾಸನೆ ಒಂದಕ್ಕೆ ಹೋಯಿತು, ಮರು ದಿವಸ ಮಾಡಿದ್ರೆ ಹೋಗುತ್ತೆ. ನಿಮ್ಗೆ ಅದಕ್ಕೆ ಸೂಚನೆ ಉಂಟು. ಅದಕ್ಕೆ ಸೂಚನೆ ಎಲ್ಲಿ ಬರುತ್ತೆ ಹೇಳಿ, ಗೊತ್ತಿದೆಯಾ ಎಲ್ಲಿ? ಖಂಡಿತ ಸೂಚನೆ ಬಂದಿದೆ ಅಲ್ಲಿ. ಆ ದುಂದುಬಿ ದುಂದುಕಾರಿ ಏಳು ರಂಧ್ರವುಳ್ಳಂಥ ಬಿದಿರಿನೊಳಗೆ ಪಿಶಾಚಿ ರೂಪದಲ್ಲಿ ಗಾಳಿ ರೂಪದಲ್ಲಿ ಇದ್ದ, ತೂರ್ಕೊಂಡ. ಒಂದು ದಿವಸ ಭಾಗವತ ಶ್ರವಣ ಮಾಡಿದ, ಒಂದು ರಂಧ್ರ ಆ ಗ್ರಂಥಿ ಆ ಬಿದಿರಿನಲ್ಲಿ ಒಂದು ಗ್ರಂಥಿ ಅದು ಸೀಳೋಯ್ತು. ಎರಡನೇ ದಿವಸ ಇದು ಮಾಡಿದಾಗ ಎರಡನೇ ಗ್ರಂಥಿ ಸೀಳೋಯ್ತು. ಏಳನೇ ದಿವಸ ಹೇಳಿದ್ದು ಪೂರ್ತಿಯಾಗಿ ಹೊರಗೆ ಬಂದ. ಇದು ಅದು ಸೂಚನೆ. ಅದು ಒಂದೊಂದು ದಿವಸ ನೀವು ಉಪಾಸನೆ ಮಾಡಿದಾಗ ಒಂದೊಂದು ದುಃಖ ನಿವೃತ್ತಿಯಾಗಿ ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತದೆ. ಉಪಾಸನೆ ಮಾಡಿದರೆ ದಿನೇ ದಿನೇ ದುಃಖ ವೃದ್ಧಿ, ಆದರೆ ಉಪಾಸನೆ ಮಾಡಿದವರಿಗೆ ಅದಿಲ್ಲ. ತಥಾ ಉಪಾಸಕನ ಇತದೇವ ಅನುಭವ ಸಿದ್ಧಂ ಇತಿ ಕಾತ್ರ ಕಥಂತ ಇತ್ಯಾಶೇನ ಕಥಂ ಅಂತ ಹೇಳಬಾರ್ದ. ಪ್ರಾಮಾಣಿಕವಾಗಿ ಉಪಾಸನೆ ಮಾಡಲೇ ಇಲ್ಲ ಬಂದ್ಕೊಂಡು ಹೇಳ್ತೀರ ಇಲ್ಲ. ದೇವರ ಹತ್ರ ಎಷ್ಟು ಬೇಡ್ಕೊಳ್ಳೋದು, ಇನ್ನೂ ದೇವರು ನಮಗೆ ಒಲಿಯಲ್ಲ. ಹೋಗೆ ನೀವು ದೇವರ ನೆನಪು ಮಾಡ್ತೀರಾ, ದೇವರ ಹತ್ರ ಪ್ರಾರ್ಥನೆ ಮಾಡುವ ಫಲದ ಬಗ್ಗೆ ಚಿಂತನೆ ಕಂತು ಕಾಣ್ತಾ ಇದ್ದಾರೆ. ಮಹಾಮೋಸ. ಉಪಾಸನೆ ಮಾಡಿದ್ದಾರೆ, ಯಾವ ಉಪಾಸನೆ ಮಾಡಿ? ಸುಮ್ಮನೆ ಎಲ್ಲ ಹೇಳಬೇಡಿ, ಸುಮ್ಮನೆ ಸುಮ್ಮನೆ ಎಲ್ಲ ಹೇಳಬಾರ್ದು ನಾವು ಮಾಡಿದ್ದೇವೆ ಅಂತ. ಸುಮ್ಮನೆ ಭ್ರಮೆ ಅಷ್ಟೆ. ತಾವದ್ಭಯಂ ದ್ರವಿಣ ಹೇತು ಸುಹನ್ಯ. ನೋಡಿ, ದುಡ್ಡಿನ ಪ್ರಯುಕ್ತ, ದೇಹ ಪ್ರಯುಕ್ತ, ಬಂಧು ಪ್ರಯುಕ್ತ ನಮಗೆ ಭಯ, ಶೋಕ, ಸ್ಪೃಹ, ಆಸೆ, ಮತ್ತೆ ಪರಿಭವ, ತಿರಸ್ಕಾರ, ಸೋಲು, ಮತ್ತೆ ಇದೆಲ್ಲ ಸುರ. ವಿಪುಲಶ್ಚ ಲೋಭ, ತಾವನ್ಮಮೇ ತ್ಯವಗ್ರಹ ಆರ್ತಿ ಮೂಲಂ, ದುಃಖ ಕಾರಣವಾದ ನಾನು ನನ್ನದೆಂಬ ಅಭಿಮಾನ. ಎಲ್ಲಿವರೆಗೆ ಯಾವನ್ನತೆ ಅಂಗ್ರಿಭಯಂ ಪ್ರವಣೀತ ಲೋಕ. ತಪ್ಪುಂಟ ಅಂತ ಅಂಗ್ರಿಮಯಂ ಅಂತ ಆಗ್ಬೇಕು. ಅದೇ ಉಂಟು ತಪ್ಪು. ಅದೇ ತಪ್ಪುಂಟು ಟ್ರಾಸಿ, ತಪ್ಪಂತೂ ಉಂಟು. ಅಂಗ್ರಿಮ ಅಭಯಂ ಪ್ರವಣೀತ ಲೋಕ, ಅಂಗ್ರಿಮ ಅಭಯಂ, ಅಂಗ್ರಿಮ ಅಭಯಂ. ಇವರು ಅಂಗ್ರಿಭಯಂ ಅಂತ ಮಾಡಿಬಿಟ್ಟಿದ್ದಾರೆ ಮಹಾನುಭಾವರು. ಎಲ್ಲ ಥರದ ಅನರ್ಥವೂ ಆಗೋದು ನಮಗೆ ಶೋಕಾದಿಗಳು, ಭಯ, ದುಡ್ಡಾದಿ ನಿಮಿತ್ತ ಮನಸ್ತಾಪ, ಭಯ, ದುಃಖ, ಪ್ರತಿಯೊಂದೂ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ, ನಾವು ಎಲ್ಲಿವರೆಗೆ ಭಗವಂತನ ಅಭಯಪ್ರದವಾದ ಭಗವಂತನ ಪಾದಾರವಿಂದವನ್ನು ಸ್ವೀಕಾರ ಮಾಡುವುದಿಲ್ಲ, ಉಪಾಸನೆ ಮಾಡುವುದಿಲ್ಲ, ಎಲ್ಲ ಥರದ ಭಯವೂ ಉಂಟಾಗತ್ತೆ. ಅದಕ್ಕೋಸ್ಕರ ಆದರೆ ಪ್ರಾರಂಭ ಮಾಡಿದಾಗ ಅದೆಲ್ಲ ಕ್ರಮೇಣ ಕಡಿಮೆ ಆಗಿ 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 ಕೊನೆಗೆ ಪರಿಪಕ್ವ ಅವಸ್ಥೆಯಲ್ಲಿ ಸರ್ವ ದುಃಖ ನಿವೃತ್ತಿ ಆಗತ್ತೆ ಅಂತ ಸೂಚನೆ ಮಾಡಲಿಕ್ಕೋಸ್ಕರವೇ ವಿಪುಲಶ್ಚ ಲೋಭ, ವಿಪುಲವಾದ ಲೋಭ ಇರುತ್ತೆ. ವಿಪುಲ ಲೋಭ ಅಂತಾಗಿರೋದಕ್ಕೂ ಕ್ರಮೇಣ ಅದು ಕಡಿಮೆ ಆಗ್ತಾ ಬರುತ್ತೆ, ಬಹಳ ಇರುತ್ತೆ. ಒಂದೊಂದೇ ಕಡಿಮೆ ಆಗಿ ಆಗಿ ಕೊನೆಗೆ ಸರ್ವಾತ್ಮನ ಪರಿಪಕ್ವ ಅವಸ್ಥೆಗೆ ಬಂದಾಗ ನಿಮ್ಮ ಉಪಾಸನೆ ಪೂರ್ತಿ ಹೊರಟು ಹೋಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅದನ್ನು ಮಾಡಿರಿ. ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಬೇಡ್ರಿ, ಮಾಡಿದೆ.
ನಂಬಿಕೆ ಇಟ್ಕೊಳ್ತಾರೆ. ಭಕ್ತಿ ಪರೇಶ್ವೇ ಅನುಭವೇ ವಿರಕ್ತಿರನ್ಯತ್ರ ಚೈಷ ತ್ರಿಕ ಏಕಕಾಲ ಪ್ರಪದ್ಯಮಾನಸ್ಯ ಯಥಾಶ್ನತಃ ಸ್ಯುಃ ತುಷ್ಟಿ ಪುಷ್ಟಿ ಆ ಕ್ಷುಭ ಕ್ಷುದಪಾಯೋ ಅನುಘಾಸಂ. ನೋಡಿ ಇದೊಂದು ಹೊಸ ವಿಷಯ ಹೇಳ್ತಾರೆ, ಹೇಳಬೇಕಾದ. ಈಗ ಇದು ಯಾರು ಹೇಳಿದಂದರೆ ಕವಿಯೇ ಹೇಳ್ತಕ್ಕಂಥ ಮಾತು. ಕವಿಯ ಮತ್ತೊಂದು ಅವನ ವಿಷಯ ಹೇಳ ಸಂಗ್ರಹಿಸಿ ಹೇಳ್ತಾರೆ. ಈಗ ಉಪಾಸದಿಂದ ನೀವು ಭಕ್ತಿ ನುಕ್ಕ ನಿವೃತ್ತಿ ಆಗ್ತದೆ ಅಂದರೆ ಡೈರೆಕ್ಟ್ ಆಗಿ ಆಗತ್ತಾ? ಅಲ್ಲ, ಭಕ್ತಿ ವಿರಕ್ತಿ ಜ್ಞಾನ ದ್ವಾರವೇ ಆಗುತ್ತೆ, ಡೈರೆಕ್ಟ್ ಆಗಿ ಆಗೋದಿಲ್ಲ. ಉಪಾಸನೆ ಮಾಡಿದ ನಿಮಗೆ ಭಕ್ತಿ ಬರುತ್ತೆ, ಏಕಕಾಲದಲ್ಲಿ ಭಕ್ತಿ ವಿರಕ್ತಿ ಮತ್ತು ಜ್ಞಾನ ಬರುತ್ತೆ ಏಕಕಾಲ. ಅದಕ್ಕೊಂದು ಒಳ್ಳೆಯ ದೃಷ್ಟಾಂತ ಕೊಡ್ತಾರೆ. ತದಪಿ ನಾ ಏಕದೈವ ಯಾವತ್ ಭಾವಿ ತಾವತ್ ಭವತಿ. ಎಷ್ಟು ಬರಬೇಕೋ ಅದೆಲ್ಲ ಒಂದೇ ಸತ್ಯ ಬರೋದಿಲ್ಲ, ಕ್ರಮಾನೇ ಬರುತ್ತೆ. ಅದಕ್ಕನುಸಾರವಾಗಿ ದುಃಖ ನಿವೃತ್ತಿಯೂ ಆಗತ್ತೆ, ಕ್ರಮಕ್ಕನುಸಾರವಾಗಿ ಆಗತ್ತೆ. ಅಂದರೆ ಆದರೆ ಒಂದು ಭಕ್ತಿಯಾದಿಕ್ಕೆ ತ್ರಯಂ ಭವತನ ಕಾಲಭೇದೇನ ಭವತಿ. ಆದರೆ ಭಕ್ತಿ ಬರುತ್ತದೆ, ಜ್ಞಾನ ಬರುತ್ತೆ, ವೈರಾಗ್ಯ ಬರುತ್ತೆ, ಅದು ಒಂದೇ ಸತ್ಯ ಬರಲ್ಲ, ಸ್ವಲ್ಪ ಹಂತ 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 ಅಂತ ಆಗಿ ಬರ್ತಾ ಹೋಗುತ್ತೆ. ಭಕ್ತಿ ಜ್ಞಾನ ವೈರಾಗ್ಯಗಳು ಒಟ್ಟಿಗೆ ಬರುತ್ತೆ, ಬರುವಾಗ ಎಷ್ಟು ಬರಬೇಕೋ ಅಷ್ಟೇ ಅಲ್ಲ, ಸ್ವಲ್ಪ ಜಾಸ್ತಿ, ಸ್ವಲ್ಪ ಮೊದಲು ಕಡಿಮೆ ಇತ್ತು, ಸ್ವಲ್ಪ ಜಾಸ್ತಿ ಜಾಸ್ತಿ ಆಗಿ ಕ್ರಮೇಣ ಅದು ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಅದು ವೃದ್ಧಿಯಾದಷ್ಟು ನಿಮ್ಮ ಭಕ್ತಿ ಜ್ಞಾನ ವೈರಾಗ್ಯ ವೃದ್ಧಿಯಾದಷ್ಟು ನಿಮ್ಮ ಭವ ಬಂಧನಗಳೆಲ್ಲ ತಾಪತ್ರಯವು ಕಡಿಮೆ ಆಗ್ತಾ ಹೋಗ್ತದೆ. ಅದು ವೃದ್ಧಿ ಆಗಬೇಕು, ಇದು ಕಡಿಮೆ ಆಗ್ತದೆ. ಜ್ಞಾನಭಕ್ತಿ ವೈರಾಗ್ಯ ಎಂಬುದು ಮೂರು, ವೃದ್ಧಿ ಆದರೆ ತಾಪತ್ರಯ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಬೇಕು. ಜ್ಞಾನಭಕ್ತಿ ವೈರಾಗ್ಯ ತ್ರಯ ವೃದ್ಧಿ ಆದಷ್ಟು ತಾಪತ್ರಯ ಕಡಿಮೆ, ಅದು ಕಡಿಮೆ ಆದಷ್ಟು ಜಾಸ್ತಿ. ಇಷ್ಟೇ ವ್ಯತ್ಯಾಸ. ಎಷ್ಟು ಚೆನ್ನಾಗಿರುತ್ತೆ ಅದನ್ನು ಜಾಸ್ತಿ ಮಾಡ್ಕೊಳ್ಳೋದು ಯಾಕೆ, ಮತ್ತೆ ನೀವೇ ಮಾಡ್ಕೊಳ್ಳೋದು ಅದಕ್ಕೆ ಯಾರು ಮನೆ ಅದನ್ನು ಹೇಳ್ತಾರೆ ನೋಡಿ. ಆದರೆ ಒಂದು ಭಕ್ತಿ ಜ್ಞಾನ ವೈರಾಗ್ಯ ಮಾತ್ರ ಭಗವಂತನ ಉಪಾಸನೆ ಮಾಡುವಾಗ ಒಟ್ಟೊಟ್ಟಿಗೆ ಮೂರು ಆಗತ್ತಂತೆ, ಕಾಲಭೇದೇನಲ್ಲ ಮಾತ್ರ, ಉಪಾಸನಾ ಬಲದಿಂದ ಅದೆಲ್ಲ ಒಟ್ಟಿಗೆ ಆಗತ್ತೆ. ಆದರೆ ಅದರ ಬೆಳವಣಿಗೆ ಕ್ರಮೇಣ, ಅವು ಮೂರದ್ದು ಹುಟ್ಟುದು ಒಟ್ಟಿಗೆ ಹುಟ್ಟುತ್ತೆ, ಆದರೆ ಬೆಳವಣಿಗೆ ವಿಕಾಸ ಕ್ರಮೇಣ, ಅದು ವಿಕಾಸ ಆದಷ್ಟು ನಿಮ್ಮ ತಾಪತ್ರ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಮೂರು ಜಾಸ್ತಿ ಆಗಬೇಕು. ಜ್ಞಾನಭಕ್ತಿಯ ವೈರಾಗ್ಯ ಮೂವರು ಅವು ಬೆಳೆದಷ್ಟು ನಿಮಗೆ ತಾಪತ್ರ ಇದು ನಾನು ಎನ್ನೇ ಹೇಳಿದ್ದಲ್ಲ, ಮೂರು ಹೆಂಡತಿಯರು ವಿಕಸಿತವಾದಷ್ಟು ನಿಮ್ಮ ತಾಪತ್ರ ಎಲ್ಲ ಹೊರಟೋದು. ಮೂರು ಹೆಂಡತಿಯರು ಅವರು ಚೆನ್ನಾಗಿ ವಿಕಾಸ ಆಗಬೇಕು. ಜ್ಞಾನಭಕ್ತಿ ವಿರಕ್ತಿ ಎಂಬ ಹೆಂಡತಿ ಅವರು ಡೆವಲಪ್ ಆದಷ್ಟು ತಾಪತ್ರ ಕಡಿಮೆ ಆಗುತ್ತೆ. ಅದು ಡೆವಲಪ್ ಆಗಿಲ್ಲ ಅಂದರೆ ನಿಮ್ಮ ತಾಪತ್ರ ಇದ್ದದ್ದೇ. ಅರ್ಥ ಆಯ್ತಾ? ಅದಕ್ಕೆ ರಾಮ ಅಂತ ಹೆಸರು, ಸ್ತ್ರೀಯರಿಗೆ ರಾಮ ಅಂತ ಹೆಸರು. ರಾಮ ಅಂದರೆ ರಮಯತಿ ಅಂತ, ಈ ಎಲ್ಲರೂ ರಮಯತಿ ಅಲ್ಲ, ಜ್ಞಾನಭಕ್ತಿ ಮತ್ತು ವಿರಕ್ತಿ ಎಂಬ ರಾಮ ಅದು ಆರಾಮ ಕೊಡ್ತದೆ, ಅದರಿಂದಾಗಿ ಅದು ವಿಕಸಿತ ಆಗಲಿ. ಆಗ ತಾಪತ್ರ ಅಂದ್ರೆ ಒಟ್ಟಿಗೆ ಟೋಟಲ್ ಏನಂದ್ರೆ ಮೂರು ಹೆಂಡತರು ಡೆವಲಪ್ ಆದಷ್ಟು ತಾಪತ್ರ ಕಡಿಮೆ ಆಗುತ್ತೆ ಅಂತ ಒಟ್ಟಿಗೆ ತಾತ್ಪರ್ಯ. ಹೀಗೆ ಹೇಳಿದ್ರೇನ ಸ್ವಲ್ಪ ಹೊಸ ವಿಷಯ ಇದೆ ಕೇಳ್ತಾರೆ. ಇದು ಮಧ್ವಾಚಾರ್ಯ ಹೇಳಿದ ಅರ್ಥ. ಪ್ರಮದಾದಿ ಜ್ಞಾನಭಕ್ತಿ ವಿರಕ್ತಿ ಎಂಬುದು ಪ್ರಮದ, ಸೂಪರ್ ಮದ. ಮದ ಅಂದ್ರೆ ಮತ್ತಲ್ಲ, ಮತ್ತೆ ಮದ ಅಂದ್ರೆ ಆ ಮದಿ ಹರ್ಷೆ ಆನಂದವನ್ನು ಕೊಡ್ತಕ್ಕಂಥ, ಅದನ್ನು ಒಟ್ಟಿಗೆ ಆಗತ್ತೆ ಅಂತ ಹೇಳ್ತಾರೆ ಜ್ಞಾನಭಕ್ತಿ. ಯಾಕಂದ್ರೆ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ದೃಷ್ಟಾಂತ ಕೊಡ್ತಾರೆ. ಪ್ರಪದ್ಯಮಾನಸ್ಯ ಭಗವಂತನ ಉಪಾಸನೆ ಮಾಡ್ತಕ್ಕಂಥವನಿಗೆ ಬಿಂಬರೂಪ ಪರಮಾತ್ಮನಲ್ಲಿ, ಯಾಕೆಂದರೆ ಸ್ವೇ ಅದು ಸ್ವೇ ಅಂದರೆ ತನ್ನ ಬಿಂಬರೂಪ ತನ್ನ ಉಪಾಸ್ಯ ರೂಪ ಪರೇ ಪರಮಾತ್ಮನಲ್ಲಿ ಭಕ್ತಿ ಭಕ್ತಿ ಬರುತ್ತೆ, ಅನುಭವ ಜ್ಞಾನ ಬರುತ್ತೆ, ಮತ್ತೆ ವಿರಕ್ತಿ ಅನ್ಯತ್ರ ಅದು ಮಾತ್ರ ಬೇರೆ ಕಡೆಯಲ್ಲ, ಅದು ಅನ್ಯತ್ರ. ಜ್ಞಾನ ಭಕ್ತಿ ಬರೋದು ಯಾರಲ್ಲಿ? ದೇವರಲ್ಲಿ. ವಿರಕ್ತಿ ಬರೋದು ಪ್ರಪಂಚದಲ್ಲಿ, ಒಟ್ಟಿಗೆ ಬರುತ್ತೆ ಅಂತ ಹೇಳ್ತಾರೆ. ಆ ಇತ್ಯೇಷ ತ್ರಿಕ ಮೂರು ಇದು ಒಟ್ಟಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಏಕಕಾಲ ಅಧಿಕಾರಿಣಾಮ್ ಯಶ್ಯ ಉತ್ಪತ್ತಿ ಸಹ ಏಕದೈವ ಉಪದ್ಯ ಕಥಂ. ಅದು ಹೇಗ್ರಿ? ಫಾರ್ ಎಕ್ಸಾಂಪಲ್ ಒಂಚೂರು ತೋರಿಸ್ತೀರ, ಅದು ಹೇಗ್ರಿ? ಭಗವಂತನ ಉಪಾಸನೆ ಮಾಡ್ತಕ್ಕಂಥ ವ್ಯಕ್ತಿಗೆ ಏಕಕಾಲದಲ್ಲೇನೆ ಭಕ್ತಿ ಬರುತ್ತಂತೆ,
ಜ್ಞಾನ ಬರುತ್ತಂತೆ, ಬೇರೆ ಕಡೆಯಲ್ಲಿ ವೈರಾಗ್ಯ ಬರುತ್ತಂತೆ. ಸ್ವಲ್ಪ ಒಂದು ದೃಷ್ಟಾಂತ ಕೊಟ್ಟು ಹೇಳ್ಬೋದ? ಅದು ದೃಷ್ಟಾಂತ ಕೊಡಬೇಕಾದ್ರೆ ಊಟದ್ದೇ ದೃಷ್ಟಾಂತ ಕೊಡ್ತೀನಿ, ಇನ್ನು ಬೇರೆ ಏನು ಕೊಟ್ಟರು ಉಪಯೋಗ. ಯಥಾಸ್ನತಃ ಪುಷ್ಟಿ ಪುಷ್ಟಿ ಕ್ಷುದಪಾಯೋ ಅನುಗಾಸಂ, ಪ್ರತಿಯೊಂದು ಕವಳು ಕವಳು, ಪ್ರತಿ ಕವಲನ್ನು ಊಟ ಮಾಡುವಾಗ, ಪ್ರತಿಯೊಂದು ಹಂತದಲ್ಲಿ ಒಂದು ಕವಳು ಕವಳು ಗೋವಿಂದ ಅಂತ ಊಟ ಮಾಡಿದರೆ, ಆವಾಗ ಒಂದೊಂದು ಕವಳಿಗೂ ಕೂಡ ಒಟ್ಟಿಗೇನೆ ಏನಾಗತ್ತೆ ಹೇಳಿ, ಒಂದೊಂದು ಕವಲಲ್ಲಿ ಕೂಡ ನಿಮಗೆ ಮೂರೂ ಆಗತ್ತೆ. ಯಾವುದಾಗತ್ತೆ ಹೇಳಿ? ಪುಷ್ಟಿ, ಹೊಟ್ಟೆ ತುಂಬತ್ತೆ, ಅದೇ ಪುಷ್ಟಿ. ತುಷ್ಟಿ ಅಲಂಬುದ್ಧಿ ಬರುತ್ತೆ. ಕ್ಷುತಾಪಾಯ ಹಸಿವು ಪರಿಹಾರ, ಹಸಿವು ಪರಿಹಾರ ಹೊಟ್ಟೆ ತುಂಬುದು ಮತ್ತೆ ಅಲಂಬುದ್ಧಿ ಒಟ್ಟಿಗೆ ಬರುತ್ತೋ ಇಲ್ಲ ಊಟ ಮಾಡುವಾಗ, ಅದು ಮತ್ತೆ ಕೊನೆಗೆ ಅಂದು ಒಟ್ಟೊಟ್ಟಿಗೆ ಆಗ್ತಾ ಇರುತ್ತೆ. ಆದರೆ ಅದು ಮತ್ತೆ ಕ್ರಮೇಣ ಬೆಳವಣಿಗೆಯನ್ನು ಪಡೀತು. ಸ್ವಲ್ಪ ಹಸಿವು ಆಯಿತು ಒಂದು ತುತ್ತು ತಿಂದಾಗ, ಮತ್ತೆ ಸ್ವಲ್ಪ ತೃಪ್ತಿ ಆಯಿತು, ಸ್ವಲ್ಪ ತೃಪ್ತಿ ಆಯಿತು, ಸ್ವಲ್ಪ ಪುಷ್ಟಿ ಬಂತು, ಸ್ವಲ್ಪ ಅಲಂಬುದ್ಧಿ ಬಂತು. ಇನ್ನು ಜಾಸ್ತಿ ತಿಂದು ತಿಂದು ಅಷ್ಟು ಡೆವಲಪ್ ಆಗ್ತಾ ಹೋಗುತ್ತೆ. ಹೇಗೋ ಹಾಗೆ ಅಂತ ಹೇಳ್ತಾರೆ. ಇತ್ಯಚ್ಯುತಾಂಗ್ರಿಂ ಭಜತೋನುವೃತ್ಯ ಭಕ್ತಿರ್ವಿರಕ್ತಿ ಭಗವತ್ ಪ್ರಬೋಧ ಭವಂತಿ ವೈ ಭಾಗವತಸ್ಯ ರಾಜನ್ ತತ್ಪರಾಂ ಶಾಂತಿ ಮುಪೈತಿ ಸಾಕ್ಷಾತ್. ಈ ರೀತಿಯಾಗಿ ಭಗವಂತನ ಭಕ್ತ್ಯಾದಿತ್ರಯವನ್ನು ಉಂಟು ಮಾಡತಕ್ಕಂತಹ ಈ ಭಗವಂತನ ಅನುವೃತ್ತಿ ಅಂದರೆ ಉಪಾಸನೆ ಇಂದ ಭಗವಂತನ ಪಾದಕಮಲವನ್ನು ಯಾರು ಭಜಿಸ್ತಾರೋ ಭಜತೋಪಿ ಅಂಥವನಿಗೆ ಏನಾಗತ್ತೆ ಅಂದರೆ ಭಕ್ತಿರ್ ವಿರಕ್ತಿರ್ ಭಗವತ್ ಪ್ರಬೋಧ. ಮೂರು ಭಕ್ತಿ ಭಗವಂತನ ವಿರಕ್ತಿ ಭಗವಂತನ ಪ್ರಬೋಧ ಇದೆಲ್ಲವೂ ಕೂಡ ಖಂಡಿತವಾಗಿಯೂ ಹಾಗೇ ಆಗತ್ತೆ. ಆವಾಗ ಭವಂತಿ ಭಾಗವತಸ್ಯ ರಾಜನ ತದಪರಂ ಶಾಂತಿ ಉಪೈತಿ ಸಾಕ್ಷಾತ್. ಅದನ್ನಂತ ಅವನು ಪರಾಂ ಶಾಂತಿ ಆತ್ಯಂತಿಕ ದುಃಖ ನಿವೃತ್ತಿಯನ್ನು ಏನು ಮಾಡ್ತಾನೆ ಕೊಂಡು ಸಾಕ್ಷಾತ್ ಅಂದರೆ ಇನ್ನೊಂದು ಬೇರೆ ದ್ವಾರ ಇಲ್ಲವೇ ಇಲ್ಲ. ಸ್ವನಿಷ್ಠಂ ಅನಪೇಕ್ಷೆ ಇವ ಸಾಕ್ಷಾತ್ ದುಃಖ ನಿವೃತ್ತಿಯನ್ನು ಪಡೀತಾರೆ. ಒಂದುಂಟು ಮಾತ್ರ ದ್ವಾರ, ಬೇರೆ ದ್ವಾರ ಇಲ್ಲ. ಭಗವಂತನ ಪ್ರಸಾದ ಅಂತ ಆಗಬೇಕು ಅದು ಸ್ವನಿಷ್ಠ. ಭಗವಂತ ಸ್ವನಿಷ್ಠಂ ಅನಪೇಕ್ಷೆ ಇವ ಉಪೈತಿ ದಾರಾಂತರಂ ಸ್ವನಿಷ್ಠಮನ, ಬೇರೆ ಬೇರೆ ಯಾರೂ ಬೇಕಾಗಿಲ್ಲ. ಅವನೇ ಅವನಲ್ಲಿ ಇನ್ನೇನು ಉಪಯೋಗ ಬೇಕಾಗಿಲ್ಲ. ಅವನು ಮಾಡೋದಿಷ್ಟೇ, ಜ್ಞಾನಭಕ್ತಿ ವಿರಕ್ತಿಯನ್ನು ಸಂಪಾದನೆ ಮಾಡಿ ಕೂತ್ಕೊಳ್ಬೇಕು. ಮತ್ತೇನು ಅವನು ಇನ್ನೇನು ಮಾಡಬೇಕಾಗಿಲ್ಲ. ಇನ್ನೊಂದೇನು ಮಧ್ಯದಲ್ಲಿ ಇನ್ನೊಂದೇನೋ ಮಾಧ್ಯಮ ಬೇಕಾಗಿಲ್ಲ. ಆದರೆ ದೇವರು ಏನು ಮಾಡಬೇಕು? ಪ್ರಸನ್ನ ಆಗಬೇಕು. ಇನ್ನೊಂದು ದ್ವಾರ ಉಂಟೇ ಉಂಟು. ನಿನಗೆ ಜ್ಞಾನಭಕ್ತಿ ವಿರಕ್ತಿ ಬಂದರೂ ಕೂಡ ದೇವರು ಪ್ರಸನ್ನ ಆಗಬೇಕು. ಅದೊಂದು ದ್ವಾರ ಉಂಟು, ಅದು ಇವನಿಗೆ ಸಂಬಂಧಪಟ್ಟ ದ್ವಾರ ಅಲ್ಲ. ಆತ್ಮನಿಷ್ಠವಾದದ್ದು ಒಂದೇ, ಜ್ಞಾನಭಕ್ತಿ ವಿರಕ್ತಿ ಬಂದಂತ ನೇರ, ಮತ್ತೇನೋ ಬೇರೆ ಅವನು ಮಾಡಬೇಕಾಗಿಲ್ಲ. ಆದರೆ ದೇವರು ಏನು ಮಾಡಬೇಕು? ಪ್ರಸನ್ನನಾಗಬೇಕು. ಆಯ್ತು, ಮತ್ತೆ ಮೋಕ್ಷಕ್ಕೆ ಇವನು ಮತ್ತೆ ಮಾಡಬೇಕಾದದ್ದು ಏನೂ ಇಲ್ಲ ಮೋಕ್ಷವನ್ನು ಪಡಿಬೇಕಾದ್ರೆ ಅಂತ ಹೇಳ್ತಾ ಇದ್ದಾರೆ. ಸಾಕ್ರಿ. ಹ್ಞೂ.